ಹಾಯ್ ಎಲ್ಲ ವೀಕ್ಷಕರಿಗೆ ನಮಸ್ತೆ. ಇವತ್ತು ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಚಕೋತ ಅಂತ ಹೇಳೋ ಒಂದು ಹಣ್ಣಿನ ಗಿಡವನ್ನು. ನೋಡಿ, ಇದು ಚಕೋತ ಹಣ್ಣು. ಈಗ ಸರಿಯಾಗಿ ಕೊಯ್ಯಲಿಕ್ಕೆ ಸಮಯ ಆಗಿದೆ. ನೋಡಿ, ಒಳ್ಳೆಯ ಒಂದು ಗಾತ್ರದ ಹಣ್ಣಿದು. ತುಂಬ ಸಣ್ಣ ಗಿಡದಲ್ಲಿ ಆಗಿದೆ ಇದು. ನೋಡಿ, ಇಲ್ಲಿ ಮತ್ತೊಂದು ಇದೆ, ತುಂಬ ದೊಡ್ಡದು, ತುಂಬ ದೊಡ್ಡದಿದೆ. ಇದು ಒಳಗಡೆ ಕೆಂಪು ಇರುವಂತಹ ಒಂದು ವೆರೈಟಿಯ ಚಕೋತ ಇದು. ಬನ್ನಿ ನೋಡುವ ಅದು ಹೇಗಿದೆ ಅಂತ. ನೋಡಿ, ಈ ಹಣ್ಣು ಈ ಹಳದಿ ಬಣ್ಣಕ್ಕೆ ತಿರುಗಿರುವಾಗ ಇದನ್ನು ಸರಿಯಾಗಿ ನಾವು ಕಟ್ ಮಾಡ್ಬೋದು ಅಂತ ಹೇಳುವಂಥದ್ದು. ಹಸಿರು ಬಣ್ಣ ಇರುವಾಗ ಅದು ಇನ್ನೂ ಬೆಳೆದಿರುವುದಿಲ್ಲ ಅಂತ. ಈಗ ಈ ಹಣ್ಣನ್ನು ಕಟ್ ಮಾಡಿ ನಾವು ಒಂದ್ಸಲ ನೋಡುವ ಹೇಗಿದೆ ಅಂತ. ಇದನ್ನೀಗ ಕಟ್ ಮಾಡುವ. ಈ ಒಂದು ಚಕೋತ ಹಣ್ಣು ವಿಟಮಿನ್ ಸಿ ಅಂಶವನ್ನು ಹೊಂದಿರ್ತದೆ. ಸುಮಾರು 64% ವಿಟಮಿನ್ ಸಿ ಅಂಶವನ್ನು ಹೊಂದಿರ್ತದೆ. ಅದೇ ರೀತಿ ಇದು ಒಳ್ಳೆಯ ಒಂದು ಇಮ್ಯೂನ್ ಬೂಸ್ಟರ್ ಆಗಿ ಕೆಲಸ ಮಾಡ್ತದೆ. ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಇದು ವಹಿಸ್ತದೆ. ವಿಟಮಿನ್ ಎ ಕೂಡ ಈ ಒಂದು ಹಣ್ಣಿನಿಂದ ಬಹುತೇಕವಾಗಿ ಶರೀರಕ್ಕೆ ಬೇಕಾದಂತಹ ವಿಟಮಿನ್ ಎ ಅಂಶ ಕೂಡ ಸಿಗ್ತದೆ. ಅದೇ ರೀತಿ ಮಿನರಲ್ಸ್, ನ್ಯೂಟ್ರಿಯೆಂಟ್ಸ್, ಕಾಪರ್, ಫೈಬರ್, ಪೊಟ್ಯಾಷಿಯಂ ಇಂಥ ಸಾಕಷ್ಟು ಖನಿಜಾಂಶಗಳನ್ನು ಹೊಂದಿರತಕ್ಕಂಥ ಒಂದು ಹಣ್ಣು. ಅದೇ ರೀತಿ ಈ ಒಂದು ಹಣ್ಣಿನ ಸೇವನೆಯಿಂದ ಬೇರೆ ಬೇರೆ ರೀತಿಯ ಈ ತೂಕ ಕಡಿಮೆ ಆಗುವಂಥದ್ದಿರ್ಬೋದು, ಆ ರೀತಿಯ ಬೆನಿಫಿಟ್ಸ್ಗಳನ್ನು ಈ ಹಣ್ಣು ನಮಗೆ ಕೊಡ್ತದೆ. ಒಳ್ಳೆಯ ಒಸಡು ಮತ್ತು ಹಲ್ಲುಗಳನ್ನು ಕೊಡುವಂಥದ್ದು ಈ ಹಣ್ಣಿನ ಒಂದು ವಿಶೇಷತೆ. ಅದೇ ರೀತಿ ಬಿ ಪಿ ಇರುವವರಿಗೆ, ಬ್ಲಡ್ ಪ್ರೆಷರ್ ಇರುವವರಿಗೆ ವಿಶೇಷವಾಗಿ ಇದು ಪ್ರೆಷರನ್ನು ನಾರ್ಮಲಿಗೆ ತರಲಿಕ್ಕೆ ಈ ಒಂದು ಹಣ್ಣಿನ ಸೇವನೆ ಬಹಳ ಉಪಯೋಗ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ಯಾರಿಗೆ ಅಸ್ತಮ ಇದೆ, ಶೀತ, ಅಲರ್ಜಿ, ಕಫದಂತಹ ಸಮಸ್ಯೆಗಳಿದೆ, ಅವರಿಗೆ ಈ ಹಣ್ಣಿನ ಸೇವನೆಯಿಂದ ಬಹಳಷ್ಟು ಉಪಯೋಗ ಆಗ್ತದೆ ಅಂತ ಹೇಳ್ತಾರೆ. ಓಕೆ ವೀಕ್ಷಕರೇ, ಈಗ ಈ ಒಂದು ಜ್ಯೂಸ್ ಯಾವ ರೀತಿ ಇದೆ, ಈ ಒಂದು ಪಾನೀಯ ಹೇಗೆ ಟೇಸ್ಟ್ ಆಗ್ತದೆ ಅಂತ ನೋಡ್ತೇನೆ. ಸ್ವಲ್ಪ ಕಹಿ ಇದೆ. ನಾವು ಸಕ್ಕರೆಯ ಬದಲಿಗೆ ಬೆಲ್ಲ ಉಪಯೋಗಿಸಿದ್ರಿಂದ ಒಂದು ಒಳ್ಳೆಯ ಟೇಸ್ಟ್ ಬಂದಿದೆ. ಹುಳಿಯಾದರೂ ಕಹಿಯಾದರೂ ಆರೋಗ್ಯಕ್ಕೆ ಉತ್ತಮ ಅಂತ ಹೇಳುವ ಮುಖಾಂತರ ಈ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹಣ್ಣಿನ ಬಗ್ಗೆ ವಿವರಣೆಗಳನ್ನು ಮುಂದಿನ ವಿಡಿಯೋದಲ್ಲಿ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವ, ಅಲ್ಲಿವರೆಗೂ ಶುಭ ದಿನ.